ಕಾಂಗ್ರೆಸ್ನ ಅಹೋರಾತ್ರಿ ಧರಣಿ ಮುಂದುವರಿತಾನೆ ಇದೆ. ಹೀಗಾಗಿ ಈಗ ಬಿಜೆಪಿ ಕಾಂಗ್ರೆಸ್ನ ಧರಣಿಗೆ ಮಣಿತಾ ಇಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವ ಯುಟಿ ಕಾದವರು ಇದ್ದಾರೆ ಸರ್. ಧರಣಿ ಮುಂದುವರಿತಾನೆ ಇದೆ, ಆದರೆ ಎಲ್ಲೋ ಒಂದು ಕಡೆ ಧರಣಿಗೆ ಒಂದು ಕಿಮ್ಮತ್ತನ್ನ ಬಿಜೆಪಿ ಕೊಡ್ತಾ ಇಲ್ಲ. ಏನು ಅನ್ಸುತ್ತೆ ಸರ್ ನೋಡಿ, ಇವತ್ತು ನಮ್ಮ ಧರಣಿ ಸಂಬಂಧಪಟ್ಟ ಹಾಗೆ ನಾವು ಪ್ರತಿಭಟನೆ ಮಾಡ್ತಿರೋದು ಇದು ದೇಶಕ್ಕಾಗಿ ಮಾಡುವಂಥ ಪ್ರತಿಭಟನೆ, ದೇಶದ ರಾಷ್ಟ್ರದಿಗೆ ಅವಮಾನ ಆಗಿದೆ. ನಾವು ನಮ್ಮ ಕರ್ತವ್ಯನ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಬಿಜೆಪಿಯವರು ಇವತ್ತು ಕ್ರಮ ತೆಕ್ಕೊಳ್ಳದಿರುವುದು ನೋಡುವಾಗ ಇದು ಈಶ್ವರಪ್ಪರ ಒಬ್ಬರ ಹೇಳಿಕೆ ಅಲ್ಲ, ಇದು ಬಿಜೆಪಿ ಪಕ್ಷ ಇದನ್ನು ಎಜ್ಜನದ ಹೇಳಿಕೆಯನ್ನು ಈಶ್ವರಪ್ಪರು ಕೊಟ್ಟಿದ್ದಾರೆ. ಅದಕ್ಕಾಗಿ ಇವರಿಗೆ ತೆಕ್ಕೊಳ್ಳಿಕ್ಕೆ ಗೊತ್ತಿಲ್ಲ. ಸೊ ಬಿಜೆಪಿಯವರ ರಾಷ್ಟ್ರೀಯತೆಯ ಮತ್ತು ದೇಶಪ್ರೇಮದ ಮುಖವಾಡ ಜನರ ಮಧ್ಯೆ ಕಲಚಿ ಬಿದ್ದಿದೆ ಎಂದು ಹೇಳಿಕೆ ನಾನು ಇವತ್ತು ಬಯಸುವಂಥದ್ದು. ಇದೀಗ ಧರಣಿ ಸರ್, ಈಗ ಅವರು ಬಿಜೆಪಿ ಈ ಒಂದು ಸದನದ ಅಹೋರಾತ್ರಿ ಧರಣಿಗೆ ಏನೋ ಒಂದು ಸ್ವಲ್ಪ ಮನ್ನಣೆ ಕೊಡ್ತಾ ಇಲ್ಲ. ಹೀಗಾಗಿ ಹೊರಗಡೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡು ಸರ್, ಧರಣಿ ಸದನದ ಹೊರಗಡೆನೂ ಕೂಡ ತಗೊಂಡು ಹೋಗಿದ್ರೆ ಕಾಂಗ್ರೆಸ್ಗೆ ಅನುಕೂಲ ಅಂತೇಳಿ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಹೊರಗಡೆ ಮಾಡಲಿಕ್ಕೆ ಈ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ನೋಡಿ. ಕಾಂಗ್ರೆಸ್ಗೆ ಯಾವ್ದು ಅನುಕೂಲ ನಾವು ನೋಡೋದಿಲ್ಲ. ಈ ದೇಶದ ಗೌರವ ಉಳಿಸುವಂಥದ್ದು, ಈ ದೇಶದ ಸಂವಿಧಾನಕ್ಕೆ ಮತ್ತು ರಾಷ್ಟ್ರಕ್ಕೆ ಮಾಡಿದ ಅವಮಾನಕ್ಕೆ ಸಂಬಂಧಪಟ್ಟ ಅದಕ್ಕೆ ನ್ಯಾಯ ಸಿಕ್ಕುವಂಥ ಕೆಲಸ ಕಾಂಗ್ರೆಸ್ ಮುಂದಾಗಿದೆ. ಅದಕ್ಕೆ ಬೇಕಾಗುವಂಥ ನಮಗೆ ಕಷ್ಟ ಆದರೂ ಕೂಡ ಅಹೋರಾತ್ರಿ ಧರಣಿ ನಾವು ಇವತ್ತು ದೇಶ ಜನರ ಧ್ವನಿಯಾಗಿ ನಾವು ಇವತ್ತು ಮಾಡಿದ್ದೇವೆ. ಮುಂದೆ ಅದನ್ನು ಜನರ ಮಧ್ಯೆ ಕೊಡೋ ಕೆಲಸ ಕೂಡ ಕಾಂಗ್ರೆಸ್ ಪಕ್ಷ ಇವತ್ತು ಮಾಡ್ತದೆ. ರೂಪುರೇಷೆಗೆ ನಮ್ಮ ನಾಯಕರ ಅದಕ್ಕೆ ತೀರ್ಮಾನ ಮಾಡ್ತಾರೆ. ಹಿಜಾಬ್ ವಿಚಾರವನ್ನು ಮರೆಸಲಿಕ್ಕೆ ಈ ಒಂದು ವಿಚಾರವನ್ನು ಬಿಜೆಪಿ ಕಾಯಿನ್ ಮಾಡ್ತು ಅಂತೇಳಿ ಒಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಏನು ಸರ್ ಇದು? ಹಿಂಗೆ ಖಂಡಿತವಾಗಿಯೂ ಇಲ್ಲ. ಶಿರವಸ್ತ್ರಗೆ ಮತ್ತು ಶಾಲೆ ಕಾಲೇಜ್ ಆಗುವ ವ್ಯವಸ್ಥೆಗೆ ಮಧ್ಯಕ್ಕೆ ಯಾವುದೇ ಕನೆಕ್ಷನ್ ಇಲ್ಲ. ಬಿಜೆಪಿ ಸರ್ಕಾರ ಶಾಲಾ ಕಾಲೇಜು ವ್ಯಾಪ್ತಿಯಲ್ಲಿ ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡಿ ವಿದ್ಯಾರ್ಥಿನಿಗೆ ಒತ್ತಡರಹಿತವಾದ ಶಿಕ್ಷಣ ಕೊಟ್ಟು ಎತ್ತವರನ್ನು ಮತ್ತು ಶಿಕ್ಷಕ ವರ್ಗದವರನ್ನು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಮಾಡುವಂಥ ಅವಕಾಶ ಸಂಪೂರ್ಣವಾಗಿ ವಿಫಲವಾಗಿದೆ. ಬಿಜೆಪಿ ಸರ್ಕಾರದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ತನಕ ಯಾರು ಕೂಡ ಸಮಾಧಾನದಿಂದ ಇಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗಿಂತ ಯಾವುದಾದ್ರು ಪರಿಸ್ಥಿತಿ ಇತ್ತ? ಪರಿಸ್ಥಿತಿ ಬರ್ತಿದ್ರೆ ತಕ್ಷಣ ಜಿಲ್ಲಾಧಿಕಾರಿ ಮುಖಾಂತರಕ್ಕೆ ಪರಿಹಾರ ನಾವು ಕಂಡಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸೋದು. ಈಗಿರುವ ಎಲ್ಲ ವಾತಾವರಣ ಅದು ಬಿಜೆಪಿ ಸರ್ಕಾರ ಮತ್ತು ಕಾಂಗ್ರೆಸ್ ಸರ್ಕಾರ ವ್ಯತ್ಯಾಸವನ್ನು ಬಹಳ ಸ್ಪಷ್ಟವಾಗಿ ಜನತೆ ಮುಂದೆ ಇಟ್ಟಿದೆ. ಜನರಿಗೆ ಇವತ್ತು ಬಿಜೆಪಿ ಬೇಸತ್ತು ಇವತ್ತು ಹೋಗಿದ್ದಾರೆ. ಆದ ಕಾರಣ ಇವತ್ತು ಈ ರೀತಿಯ ವಾತಾವರಣ ನಿರ್ಮಾಣ ಆಗಿ ಬಿಜೆಪಿ ವಿಫಲ ಆಗಿದೆ. ಶಾಲಾ ಕಾಲೇಜಿನಲ್ಲಿ ಹಿಜಾಬಿಗೆ ಮತ್ತು ಶಿರವಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರ ಇವತ್ತು ಕೋರ್ಟಲ್ಲಿದೆ. ನಾವು ಹಿಂದೆ ಕೂಡ ಹೇಳಿದ್ದೇವೆ, ಸಂವಿಧಾನದ ಹಕ್ಕು ನ್ಯಾಯಯುತವಾಗಿದ್ದುಕೊಂಡು ಶಾಲಾ ಕಾಲೇಜಿನ ಆ ನೀತಿ ಅನುಸಾರವಾಗಿದ್ದುಕೊಂಡು ಒಂದು ವಯಮೀಡಿಯವಾಗಿದ್ದ ಸಮಸ್ಯೆಯನ್ನು ಬಗೆಹರಿಸಬೇಕಂತ ಹೇಳಿಕೆ ನಾವು ಬಲ ಸ್ಪಷ್ಟವಾಗಿ ಹೇಳುವಂಥದ್ದು. ಆದ ಕಾರಣ ಇವತ್ತು ಬಹುಶಃ ಯಾವ ಕಡೆ ಹಿಂದೆ ಇತ್ತು, 10-15 ವರ್ಷಗಳಿಂದ ಇತ್ತು, ಒಂದು ಉಡುಪಿ ಕಾಲೇಜಿನ ಒಂದು ಸಮಸ್ಯೆ ಆ ಕಾಲೇಜಿನ ವ್ಯಾಪ್ತಿಯಲ್ಲೇ ಸರ್ಕಾರ ಮುಗಿಸಬೇಕಿತ್ತು. ಆ ಒಂದು ವಿಚಾರ ಇಟ್ಕೊಂಡು ನೀವು ಭಂಡಾರ್ಕರ್ ಕಾಲೇಜಿನಲ್ಲಿ 15-20 ವರ್ಷಗಳಿಂದ ಎಮ್ ಜಿ ಎಮ್ಗೂ 20 ವರ್ಷಗಳಿಂದ ಶಿರವಸ್ತ ವಿದ್ಯಾರ್ಥಿನಿಯರಿಗೆ ಅವಕಾಶ ಇತ್ತು, ಯಾವುದೇ ಒಂದು ಸಮಸ್ಯೆ ಇಲ್ಲ, ಶಿಕ್ಷಣ ಜೀವನ ಚೆನ್ನಾಗಿ ನಡೀತಾ ಇತ್ತು, ಎರಡೂ ಸಂಸ್ಥೆ ಉತ್ತಮವಾದ ಹೆಸರಿತ್ತು, ಕೆಲವು ಯುವಕರು ಹೋಗಿಕೊಂಡು ಯಾವ ಪ್ರಚೋದನೆ ಹೋಗಿದ್ದಾರೆ? ಬಿಜೆಪಿ ಮುಖಂಡರ ಪ್ರಚೋದನೆ ಮುಖಾಂತರ ಆ ಯುವಕರು ಹೋಗಿ ಆ ಪ್ರಿನ್ಸಿಪಲ್ನ ಬೆದರಿಸಿದಾಗ ಆ ಯುವಕರು ವಿದ್ಯಾರ್ಥಿಗಳನ್ನು ಸರಿಪಡಿಸಿಕೊಂಡು ಉತ್ತಮವಾದ ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ಪೊಲೀಸ್ ಇಲಾಖೆಗೆ, ಜಿಲ್ಲಾಧಿಕಾರಿಗೆ, ಸರ್ಕಾರಕ್ಕಿತ್ತು. ಅವತ್ತು ಯಾರು ದಾಂಧಲೆ ನಡೆಸ್ತಾರೆ ಅವ್ರಿಗೆ ಮುಕ್ತವಾದ ಅವಕಾಶವನ್ನು ನಿರ್ಮಾಣ ಮಾಡಿ ವಿದ್ಯಾರ್ಥಿಗಳಿಗೆ ನೀವು ಗೇಟನ್ನು ಹಾಕಿದರೆ ಇದು ನ್ಯಾಯವಂತ ನಾವು ಕೇಳುವಂಥದ್ದು. ಆದ ಕಾರಣ ಸಂವಿಧಾನಬದ್ಧ ಹಕ್ಕು ಏನಿತ್ತೆ ಹಿಂದೆಯಿಂದ ಕೊಡುವಂಥದ್ದು, ಹಿಂದೆಯಿಂದ ಕೊಡ್ತಾ ಇದ್ದದ್ದು, ಅದನ್ನು ಯಾಕೆ ನಿಲ್ಲಿಸಬೇಕು? ಈಗ ಎಂಟ್ರಿ ಮಾಡ್ರು ಬಂದಾಗ ಇದಕ್ಕೆ ಗೊಂದಲಮಯವಾದ ಆದೇಶ ಯಾಕೆ ಸರ್ಕಾರ ಮಾಡ್ತೀರಿ? ಇದೆಲ್ಲ ನೋಡುವಾಗ ಕೋಮುವಾದಿಗಳ ಪ್ರಸ್ತಾವಿತ ವಿವಾದ ಇದೆ ಅಲ್ಲ, ಅದರ ರಾಜವಾಕ್ಯವಾದ ಲಾಭ ಮತ್ತು ಅದರ ಆನಂದಿಸುವಂಥ ಕೆಲಸವನ್ನು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅಶ್ವಥ್ ನಾರಾಯಣ ಅವರು ಹೇಳ್ತಾ ಇದ್ರೆ, ಯಾಕಂದ್ರೆ ಪದವಿ ಕಾಲೇಜಲ್ಲೂ ಕೂಡ ಎಲ್ಲಾದರೂ ಯೂನಿಫಾರ್ಮ್ ಕಡ್ಡಾಯ ಇದ್ರೆ ಅಲ್ಲೂ ಕೂಡ ಈ ಆದೇಶ ಪಾಲನೆ ಆಗುತ್ತೆ, ಹಿಜಾಬ್ ಧರಿಸುವಂತಿಲ್ಲ ಅಂತೇಳಿ ಹೇಳ್ತಿದ್ದಾರೆ. ಏನು ಹೇಳ್ತೀರಿ ಸರ್? ನೋಡಿ, ನಾನು ನಿಮ್ಮ ಮುಖಾಂತರ ಇವತ್ತು ಸರ್ಕಾರಕ್ಕೆ ಮತ್ತು ವಿದ್ಯಾರ್ಥಿಗೆ ಹೇಳುವುದಿಷ್ಟೇ. ಮಂತ್ರಿಗಳಿಗೆ ಕೂಡ ಮಂತ್ರಿಗಳು ಹೇಳ್ತಾರೆ, ಅಧಿಕೃತವಾಗಿ ಕರ್ನಾಟಕ ಸರ್ಕಾರದಿಂದ ಪದವಿ ಪೂರ್ವ ಪದವಿ ಶಿಕ್ಷಣ ಇಲಾಖೆಗೆ ಡಿಗ್ರಿ ಕಾಲೇಜಿಗೆ ಯಾವುದೇ ನಮ್ಮದು ಯೂನಿಫಾರ್ಮ್ ಕೋಡ್ ಇಲ್ಲ. ಅಲ್ಲಿ ಒಂದು ವಿಚಾರ ಮುಗೀತು. ಇನ್ನು ಯಾವ ಕಾಲೇಜಿನಲ್ಲಿ ಸಿ ಡಿ ಸಿ ಅವರು ಮಾಡ್ತಾರೆ? ಸಿ ಡಿ ಸಿ ಅಂತ ಹೇಳಿದರೆ ಇವತ್ತು ನಮ್ಮ ಬೆಟರ್ಮೆಂಟ್ ಕಮಿಟಿ ಅವರು ಇವತ್ತು ಏನು ಇವತ್ತು ಆ ಒಂದು ಶಿಸ್ತು ಮಾಡ್ತಾರೆ ಅಲ್ಲಿ ಮಾತಿದ್ದು ಅನುಷ್ಠಾನ ಅಂತೇಳಿ ಸಿ ಡಿ ಸಿ ಅವರಿಗೆ ಅದನ್ನು ಯಾವಾಗ ಬೇಕು ಅದನ್ನು ಪರಿಸರ ಅನುಗುಣವಾಗಿ ಆ ಸಂಬಂಧಪಟ್ಟ ಬದಲಾವಣೆ ಮಾಡಿದ ಅವಕಾಶ ಕೂಡ ಇದೆ ಅಲ್ಲ, ಅದನ್ನು ಅಲ್ಲಿಗೆ ಇವತ್ತು ಬಗೆಸಿ ಹಾಕಿ ಆಗುವುದಿಲ್ಲ ಅಂತೇಳಿ ನಮ್ಮ ಬಿ ಜೆ ಪಿ ಸರ್ಕಾರ ನಾವು ಕೇಳ್ತೇವೆ. ಬಿ ಜೆ ಪಿಯವರು ನಾನು ಹೇಳಿದ ಕೋಮುವಾದಿಗಳ ಪ್ರಸ್ತಾವಿತ ವಿವಾದ ಇದೆ ಅಲ್ಲ, ಅದರ ರಾಜಕೀಯವಾದ ಲಾಭ ತೆಗೊಳ್ಳಿಕ್ಕೆ ಬಿ ಜೆ ಪಿ ಸರ್ಕಾರ ಮೌನದಿಂದ ಆನಂದಿಸ್ತಾ ಇದೆ, ಅದರ ಪ್ರಯೋಜನ ಪಡ್ತಾ ಇದೆ.
ಇದಿಷ್ಟು ಯುಟಿ ಕಾದರ್ ಅವರ ಮಾತುಗಳು ಯಾಕಂದ್ರೆ ಇಲ್ಲಿ ಒಂದಿಷ್ಟು ಕಾಣದ ಕೈಗಳು ಕೆಲಸವನ್ನ ಮಾಡುತ್ತಾ ಇದೆ ಈ ವಿವಾದವನ್ನ ಮತ್ತಷ್ಟು ಹೆಚ್ಚು ಮಾಡಲಿಕ್ಕೆ ಅವರ ಪ್ರಸ್ತಾಪಿತ ಏನು ಅಜೆಂಡಾ ಇದೆ ಅದನ್ನ ಈ ಒಂದು ಹಿಜಾಬ್ ವಿಷಯದಲ್ಲಿ ತರಲಾಗ್ತಾ ಇದೆ ಅದೇ ರೀತಿ ಅಹರಾತಿ ಧರಣಿ ವಿಚಾರಕ್ಕೆ ಬರೋದಾದ್ರೆ ನಾವು ಈ ಒಂದು ಈಶ್ವರಪ್ಪನ ರಾಜೀನಾಮೆ ಕೊಡೋರು ಕೂಡ ಈ ಒಂದು ಇದೊಂದು ಧರಣಿಯನ್ನ ಮುಂದುವರಿಸುತ್ತೇವೆ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ ಕ್ಯಾಮೆರಾಮನ್ ಜಯರಾಮ್ ಜೊತೆ ರೂಪೇಶ್ ಬೈಂದೂರು ಪವರ್ ಟಿವಿ ಬೆಂಗಳೂರು